Hello friends, welcome back to my channel. Ivattu nanu apple ice cream milkshake yav rithi maadabodu anta nimge torista iddene. Iga bere summer season alla hagagi hechagi ellara maneyallu kuda milkshake ella maadkoltare matte horagade kuda hechagi ella juice kudilikke hogtare adannu navu maneyalli yav rithi maadabodu anta nimge nanu torista iddene. Neevu idannu ಸುಲಭವಾಗಿ ಮನೆಯಲ್ಲಿ ಕೂಡ ಮಾಡ್ಕೊಳ್ಬಹುದು. ನಮಗೆ ಜ್ಯೂಸ್ ಅಂಗಡಿಯಲ್ಲಿ ಸಿಗ್ತದಲ್ಲ ಅದೇ ರೀತಿ ಟೇಸ್ಟ್ ಬರ್ತದೆ ಫ್ರೆಂಡ್ಸ್. ಫಸ್ಟಿಗೆ ನಾನು ಇಲ್ಲಿ ಎರಡು ಆ್ಯಪಲ್ ತಗೊಂಡಿದ್ದೇನೆ ನೋಡಿ. ಇದರ ಸಿಪ್ಪೆ ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ ನಾನು ತುಂಬ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ ನೋಡಿ. ಸಿಪ್ಪೆ ತೆಗೆದಿದ್ದೇನೆ, ಸಿಪ್ಪೆ ತೆಗೆದಿದ್ರೂ ಕೂಡ ನಡೀತದೆ. ಈಗ ಇದಕ್ಕೆ ಏನೇನು ಹಾಕಬೇಕಂದ್ರೆ ಫಸ್ಟಿಗೆ ಆ್ಯಪಲ್ ಮತ್ತು ಸಕ್ಕರೆ ಹಾಲು ಮತ್ತು ಐಸ್ ಕ್ಯೂಬು ಹಾಕಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು. ಹಾಕಿ ತುಂಬ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನೋಡಿ. ಇದು ತುಂಬಾ ಚೆನ್ನಾಗಾಗ್ತಿದೆ ಫ್ರೆಂಡ್ಸ್. ನೆಕ್ಸ್ಟ್ ಇದಕ್ಕೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೇನೆ. ನಮಗೆ ಎಷ್ಟು ಸ್ವೀಟ್ ಬೇಕು ಅಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ನಾನು ಒಂದು 4 ಟೇಬಲ್ಸ್ಪೂನಷ್ಟು ಹಾಕ್ಕೊಂಡಿದ್ದೇನೆ. ಮತ್ತು ಐಸ್ ಕ್ಯೂಬ್ ಉಂಟಲ್ಲ ಅದನ್ನು ಹಾಕ್ಕೊಳ್ಬೇಕು. ಆವಾಗ ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್ ಐಸ್ ಕ್ಯೂಬ್ ಹಾಕಿದರೆ. ಈಗ ಬೇರೆ ಶೆಕೆ ಕೂಡ ಜಾಸ್ತಿ ಆಗಿದೆ ಅಲ್ಲ, ಹಾಗಾಗಿ ಐಸ್ ಕ್ಯೂಬ್ ಹಾಕಿದರೆ ಕುಡಿಲಿಕ್ಕೆ ಕೂಡ ತುಂಬಾ ಚೆನ್ನಾಗಾಗ್ತದೆ. ಈಗ ಇದಕ್ಕೆ ನಾನು ಹಾಲು ಹಾಕ್ತಾ ಇದ್ದೇನೆ. ಹಾಲು ನಾನು ಹಸಿ ಹಾಲು ಹಾಕ್ತಾ ಇದ್ದೇನೆ, ಗ್ರೈಂಡ್ ಮಾಡಿದ ಹಾಲಲ್ಲ. ಇಲ್ಲಿ ನೋಡಿ ಆ್ಯಪಲ್ ಕೂಡ ನಾನು ಗ್ರೈಂಡ್ ಮಾಡಿ ಆಗಿದೆ ನೋಡಿ. ಈಗ ನಾನು ಸರ್ವಿಂಗ್ ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ಸಿಂಪಲ್ಲಾಗಿ ನಾವು ಯಾವ ರೀತಿ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ಹೊರಗಿನಿಂದ ಅಂಗಡಿಯಲ್ಲಿ ತಂದರೆ ಜಾಸ್ತಿ ದುಡ್ಡು ಇರ್ತದೆ, ಮನೆಯಲ್ಲೇ ಮಾಡಿದರೆ ಎಲ್ಲರೂ ಕೂಡ ಕುಡಿಬೋದು. ಇಲ್ಲಿ ನೋಡಿ ಗ್ಲಾಸಿಗೆ ಹಾಕಿದ್ದೇನೆ ನೋಡಿ ನಾನು. ನೆಕ್ಸ್ಟಿಗೆ ಇದಕ್ಕೆ ನಾನು ಐಸ್ ಕ್ಯೂಬ್ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಐಸ್ ಕ್ಯೂಬ್ ಹಾಕಿದರೆ ಕೋಲ್ಡ್ ಕೋಲ್ಡ್ ಆಗಿ ತುಂಬಾ ಚೆನ್ನಾಗಾಗ್ತದೆ. ಇಷ್ಟ ಇಲ್ಲದಿದ್ದರೆ ಹಾಕಿದಿದ್ರು ಕೂಡ ನಡೀತದೆ. ನೆಕ್ಸ್ಟ್ ಈಗ ನಾನು ಇದಕ್ಕೆ ಐಸ್ ಕ್ರೀಮ್ ಉಂಟಲ್ಲ ಅದನ್ನು ಹಾಕ್ತಾ ಇದ್ದೇನೆ. ಯಾವ ಐಸ್ ಕ್ರೀಮ್ ಆದರೂ ಕೂಡ ನಡೀತದೆ, ಐಸ್ ಕ್ರೀಮ್ ಇಲ್ಲದಿದ್ದರೆ ಹಾಗೆ ಕೂಡ ನಡೀತದೆ. ತುಂಬಾ ಚೆನ್ನಾಗಾಗ್ತದೆ ಫ್ರೆಂಡ್ಸ್. ನೋಡಿದ್ರಲ್ಲ ಯಾವ ರೀತಿ ಮಾಡೋದಂತ. ನೀವು ಕೂಡ ಇದನ್ನು ಟ್ರೈ ಮಾಡಿ, ನಿಮಗೂ ಕೂಡ ಇದು ಇಷ್ಟ ಆಗ್ತದೆ ಫ್ರೆಂಡ್ಸ್. ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ನೀವು ಕೂಡ ಇದನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಓಕೆ, ಬಾಯ್, ಟೇಕ್ ಕೇರ್.